ಗುಜರಾತ್ ವಿರುದ್ಧ ಮುಗ್ಗರಿಸಿದ ಗುಳಿಗಳು, ಸತತ ಎರಡು ಪಂದ್ಯ ಸೋತ ಬುಲ್ಸ್, ನನಗೆ ಖುಷಿ ಇದೆ ಎಂದ ಬುಲ್ಸ್ ಕೋಚ್. ನಮಸ್ತೆ ಗೆಳೆಯರೇ, ಬೆಂಗಳೂರು ಬುಲ್ಸ್ ಸತತ ಎರಡನೇ ಪಂದ್ಯ ಸೋಲು ಕಂಡಿದೆ. ಗುಜರಾತ್ ಜೈಂಟ್ಸ್ ವಿರುದ್ಧ ಬುಲ್ಸ್ 4 ಪಾಯಿಂಟ್ಸ್ಗಳಿಂದ ಮ್ಯಾಚ್ ಸೋತಿತ್ತು. ಕಳೆದ ಮ್ಯಾಚ್ನಲ್ಲಿ ಬುಲ್ಸ್ ರೈಡರ್ಗಳು ಕೈಕೊಟ್ಟರೆ ಈ ಮ್ಯಾಚ್ನಲ್ಲಿ ಡಿಫೆನ್ಸ್ ಕೈಕೊಟ್ಟಿತ್ತು. ಈ ಮ್ಯಾಚ್ನ ಆರಂಭದಿಂದಲೂ ಲೀಡಿಂಗ್ನಲ್ಲಿ ಇದ್ದವರು ಬೆಂಗಳೂರು ಬುಲ್ಸ್. ಮ್ಯಾಚ್ ಶುರುವಾಗಿ ಫಸ್ಟ್ ಹಾಫ್ನಲ್ಲಿ ಬುಲ್ಸ್ 19-16 ಲೀಡಿಂಗ್ನಲ್ಲೇ ಇತ್ತು. ಆದರೆ ಕೊನೆಯ 10 ನಿಮಿಷದ ಆಟದಲ್ಲಿ ಗುಜರಾತ್ ಗುಳಿಗಳಿಗೆ ಕಡಿವಾಣ ಹಾಕಿತ್ತು. ಬುಲ್ಸ್ ಮತ್ತು ಗುಜರಾತ್ ರೈಡಿಂಗ್ನಲ್ಲಿ ಸಮಬಲ ತೋರಿ ತಲಾ 19 ಅಂಕ ಗಳಿಸಿದವು. ಆದರೆ ಟ್ಯಾಕಲ್ನಲ್ಲಿ ಗುಜರಾತ್ 13 ಪಾಯಿಂಟ್ಸ್ ಪಡೆದರೆ ಬುಲ್ಸ್ ಕೇವಲ 9 ಪಾಯಿಂಟ್ಸ್ ಮಾತ್ರ ಗಳಿಸಿತ್ತು. ಟ್ಯಾಕಲ್ನಲ್ಲಿನ 4 ಪಾಯಿಂಟ್ಗಳ ವ್ಯತ್ಯಾಸದಿಂದಲೇ ಬುಲ್ಸ್ ತಂಡ ಸೋಲುವಂತಾಯಿತು. ಗುಜರಾತ್ ಜೈಂಟ್ಸ್ ಪರ ಗುಮನ್ ಸಿಂಗ್ 6, ಪ್ರತೀಕ್ ದಹಿಯಾ 6 ಮತ್ತು ಸೋಮವೀರ್ 6 ಅಂಕ ಪಡೆದು ಮಿಂಚಿದರು. ಅಂತಿಮವಾಗಿ ಗುಜರಾತ್ ಜೈಂಟ್ಸ್ 36-32 ಗೆಲುವು ಸಾಧಿಸಿತು. ಈ ಮ್ಯಾಚ್ನಲ್ಲಿ ಬುಲ್ಸ್ನ ರೈಡರ್ಗಳು ಬೊಂಬಾಟಾಟ ಆಡಿದರು. ಪ್ರೊ ಕಬಡ್ಡಿಯ ಧೀರ ಪ್ರದೀಪ್ 9 ಅಂಕ ಮತ್ತು ಅಜಿಂಕ್ಯ ಪವಾರ್ 7 ಪಾಯಿಂಟ್ಸ್ ಗಳಿಸಿದರು. ಇನ್ನು ಪಂದ್ಯ ಮುಗಿದ ನಂತರ ಮಾತನಾಡಿದ ಬುಲ್ಸ್ ಕೋಚ್ ರಣಧೀರ್ ಸಿಂಗ್ ಶರಾವತ್, ಲೀಗ್ ಈಗ ಶುರುವಾಗಿದೆ, ಇಂದು ನಮ್ಮ ರೈಡರ್ಗಳು ಉತ್ತಮ ಆಟ ಆಡಿದರು. ಅದರಲ್ಲೂ ಪ್ರದೀಪ್ ಈ ಪಂದ್ಯದಲ್ಲಿ 9 ಅಂಕಗಳನ್ನು ಕಲೆಹಾಕಿ ಲೀಗ್ ಇತಿಹಾಸದಲ್ಲಿ 1700 ಪಾಯಿಂಟ್ಸ್ ಗಳಿಸಿದ ಮೊಟ್ಟ ಮೊದಲ ರೈಡರ್ ಆದರು. ಆದ್ದರಿಂದ ಪ್ರದೀಪ್ ಹಳೆಯ ಲಯಕ್ಕೆ ಬರುತ್ತಿರುವುದು ನನಗೆ ಬಹಳ ಖುಷಿ ಇದೆ ಎಂದು ಅವರು ಹೇಳಿದ್ದಾರೆ. ಅಲ್ಲದೆ ಮುಂದಿನ ಮ್ಯಾಚ್ಗಳಲ್ಲಿ ತಪ್ಪುಗಳನ್ನು ತಿದ್ದುಕೊಂಡು ಆಡುತ್ತೇವೆ ಎಂದು ಕೂಡ ಅವರು ಹೇಳಿದ್ದಾರೆ. ಇನ್ನು ಬುಲ್ಸ್ನ ಉಪನಾಯಕ ಸೌರಭ್ ನಂದಲ್ ಕೂಡ 3 ಅಂಕಗಳನ್ನು ಕಲೆಹಾಕಿ ಲೀಗ್ನಲ್ಲಿ 250 ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಗಳಿಸಿದರು.